ಆಶಯದಲ್ಲಿ ನಾವು ಇವತ್ತು ಇಂಧನ ಬೆಲೆ ಹಾಗೂ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಲ್ಲಿಂದ ಖಂಡಿಸಿರುವ ಬದಲಾವಣೆ ಇಲ್ಲ ತಾಲೂಕು ತಾಲೂಕು ಅಧ್ಯಯನ ಆಶಯದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘಟನೆ ಕಟ್ಟಡ ಜಿಲ್ಲಾ ತಾಲೂಕಿನಲ್ಲಿ ಆಟೋ ರಿಕ್ಷಾ ಚಾಲಕರ ವರ್ಗದ ನೋಂದಾಯಿತ ಕಾರ್ಮಿಕ ಸಂಘಟನೆಯಾಗಿದ್ದು ಭಾರತೀಯ ಮಜೂರ ಸಂಘದೊಂದಿಗೆ ಸಂಯೋಜನೆ ಹೊಂದಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಇರುವ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಾದ ಆಟೋ ರಿಕ್ಷಾ ಚಾಲಕರಿಗೆ ಪ್ರಸ್ತುತ ವಿಪರೀತ ಕಚ್ಚಾ ಇಂಧನ ಬೆಲೆ ಏರಿರುವುದರಿಂದ ದೈನಂದಿನ ಜೀವನ ನಡೆಸಲು ಕಷ್ಟವಾಗುತ್ತದೆ. ಅಲ್ಲದೆ ವಾಹನಗಳ ಬಿಡಿಭಾಗಗಳ ಬೆಲೆಯಲ್ಲಿ ಮತ್ತು ವಾಹನಗಳ ವಿಮಾ ಸೌಲಭ್ಯಗಳ ವಿಪರೀತ ಹೆಚ್ಚಳವಾಗಿರುತ್ತದೆ. ಪ್ರಸ್ತುತ ಆಟೋ ರಿಕ್ಷಾಗಳಿಗೆ ಬಳಸುವ ಪೆಟ್ರೋಲಿಯಂ ಬೆಲೆಯು ಪ್ರತಿ ಲೀಟರಿಗೆ 104.60 ರೂಪಾಯಿ ಮತ್ತು ಡೀಸೆಲ್ ಬೆಲೆಯು 94 ರೂಪಾಯಿ ಹಾಗೂ ಅನ್ನದ ಬೆಲೆ ಪ್ರತಿ ಲೀಟರಿಗೆ 49 ರೂಪಾಯಿ ಈಗಿರುವಲ್ಲಿ ಇಂದಿನ ಬೆಲೆಯಲ್ಲಿ ಏರಿಕೆಯಾಗಿದ್ದರೂ ಪ್ರಯಾಣ ದರವನ್ನು ಪರಿಷ್ಕರಣೆಯಾಗಲಿರುವುದರಿಂದ ಜೀವನದ ದೈನಂದಿನ ಬದುಕು ಅಲ್ಲೋಲ ಕಲ್ಲೋಲವಾಗಿರುತ್ತದೆ. ಆಟೋ ರಿಕ್ಷಾ ಚಾಲಕರು ಬ್ಯಾಂಕ್ ಹೊಂದಿರುವ ಬಗ್ಗೆ ಉಲ್ಲೇಖ 2ರ ಸರ್ಕಾರದ ನಡವಳಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆಟೋ ರಿಕ್ಷಾ ಚಾಲಕರು ಬ್ಯಾಂಕ್ ಹೊಂದಿಲ್ಲದಿದ್ದು ಕೇವಲ ಚಾಲನ ಬಡಾವಣೆಗೆ ಮಾತ್ರ ಹೊಂದಿರುವುದನ್ನು ನಮ್ಮಲ್ಲಿ ವಿವರಿಸಿಕೊಳ್ಳುತ್ತಾ ಸಂಬಂಧಿತ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬ್ಯಾಂಕ್ ಹೊಂದಿರುವವರಿಗೆ ಮಾತ್ರ ಎಂಬ ಷರತ್ತು ಇದ್ದು ಅದರಂತೆ ಕಾರ್ಯಗತಗೊಳಿಸಿದಲ್ಲಿ ಹೆಚ್ಚಿನ ಸಂಖ್ಯೆಯ ಆಟೋ ರಿಕ್ಷಾ ಚಾಲಕರು ಪರಿಹಾರ ಪಡೆಯಲು ವಂಚಿತರಾಗುವ ಸಾಧ್ಯತೆ ಇರುವುದರಿಂದ ಸದ್ಯ ಷರತ್ತನ್ನು ಸೇವಾ ಸಿಂಧು ಪೋರ್ಟಲ್ನಿಂದ ವಜಾಗೊಳಿಸಲು ಈ ಮುಂದೆಯೇ ಮನವಿ ಕೊಟ್ಟಿದ್ದು ಅದನ್ನು ಪರಿಚಯಿಸಬೇಕಾಗಿ ಈ ಮೂಲಕ ನಮ್ಮ ಸಂಘಟನೆಯು ನಿರಂತರವಾದ ವಿನಿಸಿಕೊಳ್ಳುತ್ತದೆ. ಬ್ಯಾಂಕ್ ಇದ್ದವರು ಸಹ ಸೇವಾ ಸಿಂಧು ಪೋರ್ಟಲ್ಗೆ ಅರ್ಜಿ ಹಾಕಿದ್ದು ಹಲವು ರಿಕ್ಷಾ ಚಾಲಕರಿಗೆ ಪರಿಹಾರ ಆರದೇ ಇರುವುದನ್ನು ಈ ಮೂಲಕ ನಾವು ತಿಳಿಯಪಡಿಸುತ್ತೇವೆ. ನಮ್ಮ ಸಂಘಟನೆಯು ಈ ಮೊದಲು ಹಲವಾರು ಬಾರಿ ಲಿಖಿತವಾಗಿ ಆಟೋ ರಿಕ್ಷಾ ಚಾಲಕರಿಗೆ ಸಂಬಂಧಿಸಿ ಇಂಧನವನ್ನು ಸಬ್ಸಿಡಿ ದರದಲ್ಲಿ ಸರ್ಕಾರ ಒದಗಿಸಬೇಕೆಂದು ಸಲ್ಲಿಸಿದ ಮನವಿಗೂ ಈ ತನಕ ಯಾವುದೇ ಸಕಾರಾತ್ಮಕ ಸ್ಪಂದನೆಯು ಜವಾಬ್ದಾರಿಯುತ ಸರ್ಕಾರದಿಂದ ಆಗದೇ ಇರುವುದನ್ನು ಕಳಕಳಿಯಿಂದ ನಮ್ಮ ಸಂಘಟನೆ ಈ ಮೂಲಕ ವಿನಂತಿಸಿಕೊಳ್ಳುತ್ತದೆ. ಈ ಬೇಡಿಕೆಗಳ ಬಗ್ಗೆ ಹಾಗೂ ವಿಪರೀತ ಇಂಧನ ಬೆಲೆ ಏರಿರುವುದನ್ನು ನಿಯಂತ್ರಿಸಲು ಸರ್ಕಾರದ ಮಟ್ಟದಿಂದ ಜರೂರಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಮ್ಮ ಸಂಘಟನೆಯು ಅವರು ವಿನಂತಿಸುತ್ತೇವೆ ಅಂತೇಳಿ ನಾವು ಮನವಿಯನ್ನು ಇವತ್ತು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ಹಾಗೂ ಇನ್ನಿತರ ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಈ ಮೂಲಕ ನಾವು ತಹಸೀಲ್ದಾರರ ಮುಖಾಂತರ ಈ ಮನವಿಯನ್ನು ಇವತ್ತು ಅರ್ಪಿಸಿಕೊಳ್ಳುತ್ತೇವೆ. ಶೀಘ್ರದಲ್ಲಿ ನಮ್ಮ ಪೆಟ್ರೋಲ್ ದರವನ್ನು ಇಳಿಸಿದಕ್ಕಿಂತ ನಮ್ಮ ಸಂಘಟನೆಯು ವಿನಂತಿಸಿಕೊಳ್ತಾ ಇದೆ.